ಅನ್ನ ಅನ್ನ ಕೊಟ್ಟಿರೋದನಿ ಅನ್ನ ಅವರಿಂದ ತಿಂತೀವಿ. ಇನ್ನೇನು ದೇವ್ರಾಗವ್ರೆ ಅವ್ರ ಪಾದ ಸೇವೆಗೆ ಇಷ್ಟೊತ್ತು ನಿಂತಿದ್ದೀನಿ. ನಮ್ಮಂತವ್ರಿಗೇನ್ ಸ್ಪೆಷಾಲಿಟಿ ಏನು ಇಲ್ಲ, ಎಲ್ಲಾರ್ಗು ಒಂದೇ. ನಾನೇನ್ ಕೇಳ್ದೆ, ಅಣ್ಣರ ಊರವರು ದುಡು ನಿಂತ ಪಾಪ ಬಿಟ್ರು. ಅಣ್ಣ ಅನ್ನ ಕೊಟ್ಟಿರೋದಣಿ ಅನ್ನ ಅವರಿಂದ ತಿಂತೀವಿ. ಇನ್ನೇನು ದೇವ್ರಾಗವ್ರೆ ಅವ್ರ ಪಾದ ಸೇವೆಗೆ ಇಷ್ಟೊತ್ತು ನಿಂತಿದ್ದೀನಿ. ನಮ್ಮಂತವ್ರಿಗೇನ್ ಸ್ಪೆಷಾಲಿಟಿ ಏನು ಇಲ್ಲ, ಎಲ್ಲಾರ್ಗು ಒಂದೇ. ಅಲ್ಲಿ ಬಿಡ್ತಿದ್ರು ಕಣ್ಮಾರಯ್ಯ, ಇಲ್ಲೊಂದಿಬ್ರು ಸಿಗಾಕಂಬಿಟ್ರು. ನಾನೇನ್ ಕೇಳ್ದೆ, ಅಣ್ಣರ ಊರವರು ಬಿಡು ಅಂದಿದ್ ಪಾಪ ಬಿಟ್ರು. ನೋಡು, ಬಹಳ ಫೀಲಿಂಗ್ ಆಗುತ್ತಪ್ಪ ಪುನೀತ್ ಅವ್ರು ನೋಡಿದ್ರೆ. ಅವ್ರ ಫಿಲಂ ನೋಡಕ್ಕೆ ನಮ್ಗೆ ಬೇಜಾರಾಗುತ್ತೆ, ತುಂಬಾ ನೋವಾಗುತ್ತೆಪ್ಪ, ನೋವಾಗುತ್ತೆಪ್ಪ. ಇಷ್ಟ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಳ್ಳೇದಾಗ್ಲಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಒಳ್ಳೆ ಮಕ್ಕಳಿಗೆಲ್ಲ ಅವ್ರ ಭಾಗ್ಯನೇ ಸಿಕ್ಲಿ ನಮ್ಗೂ. ಪುನೀತ್ ರಾಜ್ಕುಮಾರ್ ಸರ್ ತುಂಬಾ ದೇವತಾ ಮನುಷ್ಯನಾಗಿರ್ತಾರೆ, ಆದ್ರಿಂದ ಎಲ್ಲ ಇಡೀ ಕರ್ನಾಟಕದ ಜನತೆ ಪ್ರತಿ ಇದರಿಂದ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಗೂ ತುಂಬಾ ಅಭಿಮಾನ. ನಾವು ಚಿಕ್ಕ ಹುಡುಗರಿಂದ ಪುನೀತ್ ರಾಜ್ಕುಮಾರ್ದು, ಶಿವರಾಜ್ಕುಮಾರ್ದು, ರಾಜ್ಕುಮಾರ್ದು ಸಿನಿಮಾಗಳನ್ನು ನೋಡಿ ಬೆಳೆದಂತ ಇವರು ನಾವು. ಹಾಗಾಗಿ ಎಲ್ಲರೂ ನಮ್ಮ ಇಡೀ ನಮ್ಮ ಊರಲ್ಲೇ ಈಗ ಮೊನ್ನೆ ಅಪ್ಪು ಸರ್ಕಲ್ ಅಂತಲೇ ಒಂದು ಇದನ್ನು ನೇಮಕ ಮಾಡಿದ್ದೀವಿ ಸರ್ಕಲಲ್ಲಿ. ಒಕ್ಕೋಡಿ ಗ್ರಾಮದಲ್ಲಿ ಅಪ್ಪು ಸರ್ಕಲ್ ಅಂತಲೇ ಒಂದು ಇದನ್ನು ಮಾಡ್ತಾ ಇದ್ದೀವಿ, ಪ್ರತಿಸ್ಥಾಪನೆ ಮಾಡ್ತಾ ಇದ್ದೀವಿ ಸರ್. ತುಂಬ ಎಲ್ರಿಗೂ ಅಭಿಮಾನ ಸರ್, ಅವ್ರು 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 ಕಂಡ್ರೆ ಎಲ್ಲರಿಗೂ, ಎಲ್ಲ ಇಡೀ ಕರ್ನಾಟಕ ಜನತೆಗೂ ತುಂಬ ಅಭಿಮಾನ ಇರುತ್ತೆ ಅವ್ರಿಗೆ. ಹಾಗಾಗಿ ಎಲ್ಲರೂ ಬಂದೇ ಬರ್ತಾರೆ ಸರ್, ಪ್ರತಿಯೊಬ್ಬರು ನೋಡ್ದಿಲ್ದವ್ರು ಎಲ್ಲ ಸಮೇತ ಎಲ್ಲ ದೂರದಿಂದ ಹಳ್ಳಿಯಿಂದನೂ ಬರ್ತಾ ಇದ್ದಾರೆ ಸರ್. ಪುನೀತ್ ರಾಜ್ಕುಮಾರ್ ಅಂತ ಒಳ್ಳೆ ಮಗ ಮತ್ತೆ ಹುಟ್ಟಿ ಬರಲ್ಲ, ಒಂಥರ ದುಃಖ ಆಗ್ತದೆ. ಈಗಲೂ ನಾವು ಮರೆಯಕ್ಕೆ ಆಗ್ತಾ ಇಲ್ಲ, ಇದ್ದಾರೆ ಅಪ್ಪು ಅನ್ಕೊಂಡು ನಾವು ಇವಾಗಲೂ ಅನ್ಕೊಂಡಿದ್ದೀವಿ. ಅವ್ರು ಯಾವ ಕಾರಣಕ್ಕೂ ಸತ್ತಿಲ್ಲ, ಇದ್ದಾರೆ, ಬದುಕಿದ್ದಾರೆ, ಆ ಥರ ಅನ್ಕೊಬೇಕು ಅಷ್ಟೆ. ಅಪ್ಪು ಮಾವ ಅಂದ್ರೆ ಜಾಸ್ತಿ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಹಂಗೆ ನಮ್ಮ ಮನೆಯಲ್ಲಿ ಪೂಜೆ ಮಾಡೋರೆ, ಹಂಗೆ ನನ್ನ ಹೆಸರು ಅಪ್ಪು ಕಟ್ಟವ್ರೆ ನಮ್ಮ ಅಜ್ಜಿ. ಇದು ಒಂದು ಪುಣ್ಯಕ್ಷೇತ್ರ, ಒಂದು ವರ್ಷ ನಾವು ಪ್ರತಿ ಮನೆಯಲ್ಲೂ ಸೂತಕದ ಛಾಯೆ ಇದು, ಕರ್ನಾಟಕದಾದ್ಯಂತ ಪ್ರತಿ ಮನೆಯಲ್ಲೂ ಸೂತಕ ಇದು. ಒಂದು ವರ್ಷ ಯಾವ ರೀತಿ ಕಳೆದ್ರು ಆ ನೋವಲ್ಲಿ ಅಂತ ಯಾರಿಗೂ ಗೊತ್ತಾಗಿಲ್ಲ. ಒಟ್ಟು ನಮ್ಮ ಅಪ್ಪು ಬಾಸ್ ಕಳ್ಕೊಂಡಿರೋದಕ್ಕೆ ನಮ್ಗೆ ತುಂಬ ಬೇಜಾರಾಗ್ತಾ ಇದೆ. ಒಂದು ವರ್ಷ ಕಳೀತು, ಬಟ್ ಅವರೆಲ್ಲೂ ಹೋಗಿಲ್ಲ. ಖಂಡಿತ ಪ್ರತಿಯೊಬ್ಬರು ಅಭಿಮಾನಿಗಳೆಲ್ಲ ಅವರಿದ್ದಾರೆ, ಪ್ರತಿಯೊಬ್ಬರು ಒಂದು ಮನೆ ಮನೆಯಲ್ಲೂ ಅವರು ಮನೆ ಮಾತಾಗಿದ್ದಾರೆ, ಮನೆ ಪ್ರತಿಯೊಂದು ಮಕ್ಕಳಲ್ಲೂ ಇದ್ದಾರೆ. ಅವರು ಅವ್ರನ್ನ ಕಳ್ಕೊಂಡಿರೋದೊಂದು ದುರದೃಷ್ಟ. ನಾವು ಅವ್ರು ಇರಬೇಕಿತ್ತು. ಗಂಧದ ಗುಡಿ ನೆನ್ನೆ ಅಷ್ಟೇ ನೋಡಿದೆ ನಾನು, ಅದರಲ್ಲಿ ಒಂದು ಕಾಳಿದೇವಿ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಆ ದೇವ್ರಿಗೆ ಅದೊಂದು ಪ್ರಾರ್ಥನೆ ಸಲ್ಲಿಸ್ಬೇಕಿತ್ತು. ಅಂಥ ಒಬ್ಬ ಮನುಷ್ಯನ್ನ ಉಳಿಸ್ಕೊಡ್ಬೇಕಿತ್ತು ಆ ದೇವರು. ಬಟ್ ದುರದೃಷ್ಟ ಅಂದರೆ ಇದಕ್ಕಿಂತಲೂ ದುರದೃಷ್ಟ ಬೇರೆ ಏನೂ ಇಲ್ಲ. ನಮ್ಗೆ ತುಂಬ ನೋವಾಗ್ತಾ ಇದೆ ಸರ್. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ನೋಡಿ, ಜಾತ್ರೆ ಥರ ಇದೆ, ಜನಸಾಗರ, ಬೆಳಿಗ್ಗೆಯಿಂದಲೂ ಇದೇ ಥರ ಬರ್ತಾನೆ ಇದ್ದಾರೆ.